लोकसभा इलेक्शन के दौरान बीजेपी को लगा बड़ा झटका। 7 बार एमएलए रह चुके बीजेपी स्टेट वाइस प्रेसिडेंट मल्लिका गुत्तेदार ने कांग्रेस पार्टी में शमूलियत इख्तियार कर गुलबर्गा लोकसभा कैंडिडेट राधाकृष्ण डोडेमनी जी को सपोर्ट का ऐलान किया है। कर्नाटक कांग्रेस कमेटी ऑफिस की ये तस्वीरें हैं, जहां चीफ मिनिस्टर सिद्धरामैया, डिप्टी चीफ मिनिस्टर डीके शिवकुमार, गुलबर्गा डिस्ट्रिक्ट इंचार्ज मिनिस्टर प्रियांक खड़गे की मौजूदगी में मल्लिका गुत्तेदार बीजेपी को अलविदा कर कांग्रेस में शामिल हुए हैं। हाल ही में मल्लिका गुत्तेदार इनके भाई नितिन गुत्तेदार के बीजेपी में शामिल होने पर नाराज थे और साथ ही केएस ईश्वरप्पा, संगाना कराड़ी और प्रताप सिम्मा को टिकट न देने को एक बड़ी वजह बताते हुए बीजेपी का साथ छोड़ मल्लिका गुत्तेदार कांग्रेस पार्टी में शामिल हुए हैं। मल्लिका गुत्तेदार अपने साथ एक बड़ा वोट बैंक रखते हैं। इनके कांग्रेस में शामिल होने से बीजेपी को गुलबर्गा कॉन्स्टिट्यूएंसी में बड़ा नुकसान हो सकता है। बीजेपी से कांग्रेस में शमूलियत के बाद मल्लिका गुत्तेदार और चीफ मिनिस्टर सिद्धरामैया ने क्या कहा, आप इस वीडियो में सुन सकते हैं। This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. Pradesh Congress Pachada, Adesuru Atme Mudran, DK Sukumar, Janapriya, Rajya Mukhyamantri, Mantri Nirmala Nayak, Sanmanya Siddharamaiya, Atme Ranta, Sukran, Pradesh, Rajan, Amma. ಎಲ್ಲ ಪಕ್ಷದ ಮುಖಂಡ ಮಾನ್ಯರೇ, ಸುದ್ದಿ ಮಾಧ್ಯಮದ ಮಿತ್ರರೇ, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ನಮ್ಮನ್ನು ಬರಮಾಡಿಕೆ ಮಾಡಿಕೊಂಡಿದ್ದಕ್ಕೆ ನಾನು ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೂ ಮತ್ತು ಸಚಿವರು ಹೃದಯಪೂರ್ವಕವಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈ ಮೊದಲು ನಾವೆಲ್ಲ ಈ ಪಾರ್ಟಿಯಲ್ಲಿ ಇದ್ದವರೇ ಕಾರಣಾಂತರದಿಂದ ಹೋಗಿದ್ದೆ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹೇಳಿದಾಗೆ ಸಾಮಾಜಿಕ ನ್ಯಾಯ, ಸರ್ವರಿಗೆ ಸಮಾನವಂತ ಹಕ್ಕು ಸಿಗ್ತಕ್ಕಂಥ ಒಂದು ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಅಲ್ಲಿ ಹೋಗಿ ನಾನು ಅನುಭವಿಸಿದ್ದೇನೆ ಹಿಂದುಳಿದ ಜನಾಂಗಕ್ಕೆ ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನನ್ನನ್ನೇ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ನೋವಿದೆ. ಹಿಂದೆಯೇ ನಮ್ಮ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಈ ಪಕ್ಷಕ್ಕೆ ಬರಬೇಕು ಅನ್ನೋಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ. ಕಾರ್ಯಕರ್ತರು ಎಲ್ಲರೂ ಒಮ್ಮತದಿಂದ ತಾವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನೋಂಥ ಒಕ್ಕೂರೇ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ನೀವು ಸೇರಿ ಇವತ್ತು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ. ಇವತ್ತು ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗೂ ನಾನು ಭರವಸೆ ಕೊಡ್ತಾ ಇದ್ದೇನೆ. ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ, 100ಕ್ಕೆ 100 ಅವ್ರಿಗೆ ಗೆಲ್ಲಿಸ್ತಿರ್ತೇವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ನಿನ್ನೆ ಮಾತನಾಡಿದಾಗ ಎ ಸಿ ಅಧ್ಯಕ್ಷರು, ಯಾವ ರೀತಿ ನಾವು ಹಿಂದೆ ನಮ್ಮ ತಂದೆಯವರ ಅವರ ಸಂಬಂಧಗಳಿದ್ದು ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆಗೆ ಅದೇ ವಿಶ್ವಾಸದಿಂದ ಹೋಗ್ತೇವೆ. ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ. ಸಿದ್ದರಾಮಯ್ಯ ಅವರ ನೇತೃತ್ವ, ಡಿ ಕೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಎ ಸಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಅನ್ನೋ ರೀತಿಯಿಂದ ಸೇರಿ ನಾವು ಈ ಒಂದು ಜಯ ಕೊಡಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ 20ನೇ ತಾರೀಕು ನಮ್ಮ ತಾಲೂಕಿಗೆ ಅಬ್ಜೆಪುರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು 24ಕ್ಕೆ ಬರ್ತಾ ಇದ್ದಾರೆ. 24 ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು, ಅವ್ರಿಗೆ ನಮ್ಮ ಎಮ್ ಪಾಟೀಲ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಬ್ಬ ಶಾಸಕರಿದ್ದಾಗ ನಾವು ಹೋಗಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ, ಅವ್ರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ಪಕ್ಷವನ್ನು ಸೇರ್ತಾ ಇದ್ದೀವಿ. ಯಾರಿಗಾದರೂ ನಾವು ದ್ರೋಹ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮ್ಮದಲ್ಲ, ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ, ಆ ಶಿಸ್ತು ಇಟ್ಕೊಂಡಿದ್ದೇವೆ. ಎಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಲ್ಲದೆ ರಾಜ್ಯದ ರಾಜಕಾರಣದಲ್ಲಿ ಸತತ 40 ವರ್ಷ ಸೇವೆ ಮಾಡ್ಕೊತ ಬಂದಿದ್ದೀವಿ. 6 ಬಾರಿ ಶಾಸಕರಾಗಿದ್ದೇವೆ. ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಭಾಳ ಸಂತೋಷವಾಗಿದೆ. ಖಂಡಿತವಾಗಿ ಈ ಒಂದು ಪಕ್ಷ ಇನ್ನೂ ಎಲ್ಲೆಲ್ಲಿ ನಮಗೆ ನ್ಯೂನತೆಗಳಿವೆ ಅವು ಸರಿಪಡಿಸಿ ಶಕ್ತಿಯಾಗಿ ಬೆಳೆಸ್ತೀವಿ ಅನ್ನೋಂಥ ಒಂದು ಆಶ್ವಾಸನೆ ಕೆ ಪಿ ಸಿ ಅಧ್ಯಕ್ಷರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ, ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ, ಸರ್ಕಾರ ಸಚಿವರಾದಂತಹ ರಾಜಣ್ಣ ಅವರ,
ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದಂಥ ಮಾಜಿ ಸಚಿವರು ಮಾಜಿ ಶಾಸಕರು ಆದಂಥ ಮಾಲೀಕಯ್ಯ ಗುತ್ತೇದಾರ ಅವರೇ, ಇನ್ನೊಬ್ಬರು ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸೋದರಿಯರೇ, ಮಾಧ್ಯಮದ ಸ್ನೇಹಿತರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಗೆ ಹೋಗಬೇಕಾಗಿದೆ ಈಗ ನಾನು ಮತ್ತು ಡಿ ಕೆ ಶಿವಕುಮಾರ್ ರಾಜನ ಕರ್ಕೊಂಡು ಹೋಗಿದ್ದೆ ಬಂದಿದ್ದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಕ್ರಮ ಇದೆ. ಹಿರಿಯರಾದಂಥ ಮಾಲಿಕೆ ಗುತ್ತೇದಾರ್ ಅವರು ನಮಗೆ ಬಹಳ ಚಿರಪರಿಚಿತರು, ಆತ್ಮೀಯರು ಕೂಡ. ಅವರು ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಯನ್ನು ಸೇರಿದರು. ನನಗೆ ಗೊತ್ತು ಮಾಲೀಕಯ್ಯನಂಥವ್ರಿಗೆ ಬಿಜೆಪಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಯಾಕಂತಂದರೆ ಮಾಲೀಕಯ್ಯ ಗುತ್ತಿದ್ದವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಪರ ಇರ್ತಕ್ಕಂಥವ್ರು. ಸಾಮಾಜಿಕ ನ್ಯಾಯ ಪರ ಇರೋರು ಯಾರು ಕೂಡ ಬಿಜೆಪಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅವರಿಗೆ ಅರಿವಾಗಿ ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಮಾಲೀಕಯ್ಯ ಗುತ್ತಿದ್ದಾರರು ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ರು. ಇವತ್ತು ನಾನು ಹಾಸನ ಕೊರ್ಟಿದ್ದೆ. ನಾನು ನಿಮಗೆ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ ಹೇಳಿದ್ದೆ. ನಾನು ಹಿಂದೆ ಕೂಡ ಹೇಳಿದ್ದೆ, ಹೋಗುವಾಗಲೂ ಹೇಳಿದ್ದೆ, ಬಿಡಬೇಡಪ್ಪ ಅಂತಲೂ ಹೇಳಿದ್ದೆ. ಈಗ ಮತ್ತೆ ಬಂದಿದ್ದಾರೆ, ಅವ್ರಿಗೆ ಹಾರ್ದಿಕವಾಗಿ ಪಕ್ಷಕ್ಕೆ ಬರ್ಮಾಡ್ಕೊತಾ ಇದ್ದೀನಿ. ಪಕ್ಷದ ಅವ್ರು ಬಂದದ್ರಿಂದ ಗುಲ್ಬರ್ಗದಲ್ಲಿ ಬರೀ ಅವ್ರ ಕಾರ್ಯಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವರಿಗೆ ಪ್ರಭಾವ ಇದೆ. ಹಾಗಾಗಿ ಅವ್ರು ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರ್ತದೆ. ಗುಲ್ಬರ್ಗ ಚುನಾವಣೆಗೂ ಕೂಡ ನಮ್ಮ ಅಭ್ಯರ್ಥಿಗೆ ಶಕ್ತಿ ಬರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮತ್ತು ಅವರೆಲ್ಲ ಹಿಂಬಾಲಿಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತ. ಜೊತೆಗೆ ಶಾರದಾ ಮೋಹನ್ ಶೆಟ್ಟಿಯವರು ನಮ್ಮ ಜೊತೆಲೇ ಇದ್ದವರು, ಈಗಲೂ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವರು ದೇಹ ಅಲ್ಲಿದ್ದರೂ ಕೂಡ ಮನುಷ್ಯರ ಇಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಸೊ ಹಾಗಾಗಿ ಶಾರದಾ ಮೋಹನ್ ಶೆಟ್ಟಿಯವರು ಇವತ್ತು ಮಾಜಿ ಶಾಸಕರು, ಅವರು ಕೂಡ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅವರ ಸೇರುವಿಕೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಾರದಾ ಮೋಹನ್ ಶೆಟ್ಟಿಯವರು ಕೂಡ ಆತ್ಮೀಯವಾಗಿ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಯಾರ್ಯಾರು ಮಾಲೀಕಯ್ಯ ಗುತ್ತಿದ್ದಾರ ಜೊತೆಲಿ ಬಂದಿದ್ದಾರೆ, ಶಾರದಾ ಶೆಟ್ಟಿಯವ್ರ ಜೊತೆ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡೋಣ. ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಲೆ ಇರ್ತಕ್ಕಂಥದ್ದು.
ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥವು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಂದ ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಂಗೆಟ್ಟಿದ್ದಾರೆ. ಅದಕ್ಕೋಸ್ಕರ ಬಾಯಿ ಬಂದಂತೆ ಅವುಗಳನ್ನು ಯೋಜನೆಗಳನ್ನು ಟೀಕೆ ಮಾಡ್ತಾರೆ. ಮೊದಲೆಲ್ಲ ಹೇಳ್ತಿದ್ರು ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋಕ್ಕಾಗಲ್ಲ, ಸರ್ಕಾರ ಖಜಾನೆ ಖಾಲಿಯಾಗುತ್ತದೆ ಅಂತ ಹೇಳ್ತಿದ್ರು. ಈಗ ಹೇಳ್ತಾ ಇದ್ದಾರೆ ಅವು ತಾತ್ಕಾಲಿಕವಾದವು, ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ನಾವು ಭಾರತೀಯ ಜನತಾ ಪಕ್ಷದವರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು ನಾವು. ಏನು ಮಾತು ಕೊಡ್ತೀವಿ, ಏನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ, ಆ ಮಾತಿನಂತೆ ನಡ್ಕೊಳ್ತೀವಿ, ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದರಿಂದ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಅನೇಕ ವೇದಿಕೆಗಳಲ್ಲಿ. ನಾವು ಈ ಅವಧಿ ಏನಿದೆ, ಈ ಅವಧಿಯಲ್ಲೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಈಗಾಗಲೇ 8 ತಿಂಗಳಲ್ಲಿ ಜಾರಿ ಮಾಡಿ ಮುಂದಿನ ವರ್ಷದ ಬಜೆಟ್ನಲ್ಲೂ ಕೂಡ 52,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದೀವಿ. ಮತ್ತೆ ನಾವೇ ಗೆಲ್ತೀವಿ ಕರ್ನಾಟಕದಲ್ಲಿ, 2028 ಕೂಡ ನಾವೇ ಗೆಲ್ತೀವಿ, ಮತ್ತೆ ಮುಂದುವರಿಸ್ತೀವಿ. ಅದರಿಂದ ಈ ಬಿ ಜೆ ಪಿಯವರು ಭಾಳ ವಿಚಲಿತರಾಗ್ಬಿಟ್ಟು ಜನರು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಅವ್ರಿಗೆ ನುಡಿದಂತೆ ನಡೆದೋ ಅಭ್ಯಾಸ ಇಲ್ಲ. ಅವ್ರು 2018 ಇರ್ಬೋದು ಅಥವಾ ಪಾರ್ಲಿಮೆಂಟ್ ಕೇಂದ್ರ ಬಿ ಜೆ ಪಿಯವರು 2014-19 ಕೊಟ್ಟಂಥ ವಚನಗಳನ್ನು ಇವತ್ತು ಅವರಿಗೆ ಈಡೇರಿಸಿಲ್ಲ, ಈಡೇರಿಸೋದು ಇಲ್ಲ. ಬಿ ಜೆ ಪಿಯವರು ಭಾಳ ಸುಳ್ಳು ಹೇಳ್ಕೊಂಡು ಜನರನ್ನು ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು, ಹಿಂದುತ್ವ ಮುಂದಿಟ್ಟುಕೊಂಡು ಇವತ್ತು ದೇಶದಲ್ಲಿ 10 ವರ್ಷ ಅಧಿಕಾರ ಮಾಡಿದ್ದಾರೆ. ಪ್ರಧಾನಮಂತ್ರಿ 10 ವರ್ಷ ಆಗಿ ಬಡವರಿಗೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ, ತೆರಿಗೆ ಹಂಚಿಕೆಯಲ್ಲಿ ಇರ್ಬೋದು, 15ನೇ ಹಣಕಾಸಿನ ಆಯೋಗದ ಶಿಫಾರಸುಗಳಿರ್ಬೋದು, ಬರಗಾಲದ್ದಿರ್ಬೋದು, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನಲ್ಲಿ ಹೇಳಿದಂಥ, ಅದು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಭಾಷಣದಲ್ಲಿ ಹೇಳಿರೋದಲ್ಲ, ಬಜೆಟ್ನಲ್ಲಿ ಮೆನ್ಷನ್ ಮಾಡಿದ್ದಂಥ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ಕೊಡ್ತೀನಿ ಅಂತ ಇವತ್ತು ಒತ್ತಾಯಿಸಿಕೊಡ್ತೀನಿ. 2023-24 ಬಜೆಟ್ನಲ್ಲಿ ಹೇಳಿರೋ, ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೆ, 20,000 ರೂಪಾಯಿ ಕೊಡ್ತೀವಿ. ಇದೆಲ್ಲ ಜನಗಳಿಗೆ ಅರ್ಥ ಆಗ್ತದೆ, ಜನಗಳಿಗೆ ಇದನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ನಮ್ಮ ಲೀಡರ್ಗಳು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನು ನಾವು ಲೋಕಸಭೆಯಲ್ಲಿ ಗೆದ್ದೇ ಗೆದ್ದೀವಿ ಕರ್ನಾಟಕದಲ್ಲಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಎಲ್ಲ ಕಡೆ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್. ನಾನು ನಿನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗಿದ್ದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಗಳೇ ಮಾತಾಡ್ತಾರೆ, ನಾವು ಈ ಸಾರಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ, COVID-19 ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸ್ತೀವಿ, ಅಸೆಂಬ್ಲಿನಲ್ಲಿ ಸೋಲಿಸಿದ್ದಾರೆ, ಮತ್ತೆ ಪಾರ್ಲಿಮೆಂಟ್ನಲ್ಲೂ ಕೂಡ ಸೋಲಿಸ್ತೀವಿ ಅಂತ ಎಲ್ಲ ಕಡೆ ಅವರೇ ಹೇಳ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಈ ಸಾರಿ ಹೆಚ್ಚು ಸ್ಥಾನಗಳು ಬರ್ತವೆ. ಮಾಲೀಕಯ್ಯ ಹುದ್ದೆದಾರ್ ಬಂದಿರೋದ್ರಿಂದ ಗುಲ್ಬರ್ಗಾದಲ್ಲೂ ಕೂಡ ನಮಗೆ ಹೆಚ್ಚು ಶಕ್ತಿ ಬರ್ತದೆ, ಗೆಲ್ತೀವಿ. ಆಮೇಲೆ ಶಾರದಾ ಮೋಹನ್ ಶೆಟ್ಟಿ ಅವರು ಕೂಡ ಸೇರ್ಕೊಂಡಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಶಕ್ತಿ ಬರ್ತದೆ. ಅಲ್ಲೂ ಕೂಡ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಏನಮ್ಮ ಸಾಧ್ಯತೆಗಳಿದ್ದಾವೆ,
ಅಲ್ಲಿ ಅಂಜಲಿ ಅಂತ ನಮ್ಮ ಅಭ್ಯರ್ಥಿ ಮಾಡಿದ್ದೀವಿ. ಗುಲ್ಬರ್ಗದಲ್ಲಿ ರಾಧಾಕೃಷ್ಣ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ರಾಧಾಕೃಷ್ಣ ಅವರು ಗುರುತಿರ್ತಾರೆ, ಅಂಜಲಿ ಅವರು ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಆಪ್ನಿಂದ ಅಭ್ಯರ್ಥಿಯಾಗಿದ್ದಂಥ ನಟರಾಜ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿ ನಾನು ಬೆಂಗಳೂರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತು ತಿಳಿಸ್ತೇನೆ. ಹೇಗೆ ಹೇಳ್ತೇನೆ ಎರಡು ನಿಮಿಷ ಹೆಸರು ತಗೋಬಿಡಿ, ಡೋಂಟ್ ಟೇಕ್ ಎನಿ ನೇಮ್ಸ್. ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.